ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಸ್ನೇಹಿತರೆ ನೀವೆಲ್ಲ ಫ್ರೆಂಡ್ಸ್ ಇವತ್ತು ನನ್ನದು ಮಾರ್ನಿಂಗದ್ದು ಬ್ರೇಕ್ಫಾಸ್ಟಿಂದ ನಿಮಗೆ ನಮ್ಮದು ಲಂಚ್ ಟೈಮ್ ತನಕ ನಾನು ಏನೇನು ಮಾಡ್ತಾ ಇದ್ದೇನೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ ಇದು ಮಾರ್ನಿಂಗ್ ಮಾರ್ನಿಂಗದ್ದು ಬ್ರೇಕ್ಫಾಸ್ಟ್ ಅದು ತಯಾರಿ ಆಗ್ತಾ ಉಂಟು ನಾನು ಚಪಾತಿ ಒಟ್ಟಿಗೆ ಇಲ್ಲಿ ಬೆಂಡೆಕಾಯಿ ಈ ಥರ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇದೊಂದು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಂತ ಇಲ್ಲ ಈ ಥರ ಸ್ವಲ್ಪ ಹಸಿ ಹಸಿ ಇದ್ದರೆ ಇದೊಂದು ಚಪಾತಿ ಒಟ್ಟಿಗೆ ತಿಂದರೆ ತುಂಬಾ ಹೆಲ್ತಿಯಾಗಿರುವಂತಹ ಈ ನಮ್ಮ ಬ್ರೇಕ್ಫಾಸ್ಟ್ ನೋಡಿ ಸ್ವಲ್ಪ ಉಪ್ಪು ಹಸಿಮೆಣಸು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಥರ ಬೆಂಡೆಕಾಯಿಯನ್ನು ಚಪಾತಿ ಒಟ್ಟಿಗೆ ತಿನ್ನಬೇಕು ನೋಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೇದಿರ್ತದೆ ಆದರೆ ಮಕ್ಕಳು ಇಷ್ಟಪಡಬೇಕು ಇದು ನೋಡಿ ಇಲ್ಲಿ ಈ ಥರ ಬೆಂಡೆಕಾಯಿ ಅಂತೂ ತುಂಬ ಫ್ರೆಶ್ ಆಗಿರುವಂತಹ ಬೆಂಡೆಕಾಯಿ ಇದು ಇಲ್ಲಿ ನಂದು ಚಪಾತಿ ರೆಡಿಯಾಗಿದೆ ಈಗ ಅದನ್ನು ಕಾಯಿಸ್ಲಿಕ್ಕೆ ಇಟ್ಟು ಬೆಂಡೆಕಾಯಿನೂ ರೆಡಿ ಆಯಿತು ನೋಡಿ ಇದು ಮೊದಲು ಮೊದಲೆಲ್ಲ ನನಗೆ ಥರ ಚಪಾತಿ ಮಾಡಲಿಕ್ಕೇನೆ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ಈಗ ಇಲ್ಲಿ ಡೈಲಿ ನಮ್ಮದು ಬ್ರೇಕ್ಫಾಸ್ಟ್ಗೆ ಚಪಾತಿ ಆಗಿರೋದ್ರಿಂದ ಈಗ ಅಂತ ಚಪಾತಿ ಮಾಡ್ಲಿಕ್ಕೆ ಅಂತೂ ಗೊತ್ತಾಗಿದೆ ಮೊದಲು ಇದನ್ನು ಹೇಗೆ ಹಿಟ್ಟು ಕಲಿಸೋದಂತೂ ಗೊತ್ತಿರಲಿಲ್ಲ ಆಮೇಲೆ ನೋಡಿ ಈಗಂತೂ ಇಲ್ಲಿಯ ಚಪಾತಿನೂ ತುಂಬ ಚೆನ್ನಾಗಿರ್ತದೆ ನಾವು ಮನೆಯಲ್ಲೇ ಮಾಡಿದ್ರು ಮಾಡಿದಂತಹ ಚಪಾತಿ ತುಂಬ ಚೆನ್ನಾಗಿರ್ತದೆ ನಾ ಲಾಸ್ಟೇ ನಮ್ಮ ಮನೆಗೆ ಹೋದಾಗ ನಮ್ಮ ತಾಯಿ ಅಮ್ಮ ಹೊರಗಿನಿಂದ ಚಪಾತಿ ಮಾಡಿ ಅದನ್ನು ಕಾಯಿಸ್ತಾ ಇದ್ರು ಹೊರಗಿನಿಂದ ತರ್ತಿದ್ರು ಅವರು ಚಪಾತಿಯನ್ನು ಪ್ಯಾಕೆಟಲ್ಲಿ ತರ್ತಿದ್ರು ಅದಕ್ಕಿಂತ ನಾವು ಮನೆಯಲ್ಲೇ ಮಾಡುವಂಥ ಚಪಾತಿ ಚೆನ್ನಾಗಿ ವೈಟ್ ವೈಟ್ ಇರ್ತದೆ ಈ ಥರ ಉಳಿದಿದ್ದ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಇಡ್ತೇನೆ ರಾತ್ರಿ ನಮಗೆ ಚಪಾತಿಗೆ ನಮ್ಮ ಅತ್ತೆ ಎಲ್ಲ ಚಪಾತಿ ತಿನ್ನುವುದು ಅದಕ್ಕೋಸ್ಕರ ಅವರಿಗೆ ಮಾಡಿಕೊಡ್ಲಿಕ್ಕೆ ಈಸಿ ಆಗ್ತದೆ ನಿಮಗೆ ಈಗ ನೋಡಿ ಇದು ಬೆಂಡೆಕಾಯಿ ರೆಡಿ ಹಾಗೂ ನಂದು ರಾತ್ರಿ ಅದು ಸ್ವಲ್ಪ ದಾಲ್ ಫ್ರೈ ಉಂಟು ದಾಲ್ ಫ್ರೈಯನ್ನು ಈ ಚಪಾತಿ ಒಟ್ಟಿಗೆ ತಿನ್ನೋಣ ದಾಲ್ ಫ್ರೈ ಚಪಾತಿ ಒಟ್ಟಿಗೆ ತುಂಬ ಚೆನ್ನಾಗಿರ್ತದೆ ತಿಂಡಿಗೋಸ್ಕರ ನನ್ನ ಮಗುವಂತೂ ಕಾದರಂತೂ ಈ ಥರ ಎಲ್ಲ ತಿನ್ನೋದಿಲ್ಲ ಅವನಿಗೆ ಜಾಮ್ ಕೊಟ್ಟರೆ ಸಾಕು ಇಲ್ಲಾಂದರೆ ಮೊಟ್ಟೆ ಬೇಕು ಆಮ್ಲೆಟ್ ಅವನಿಗೆ ನಮ್ಮದು ಬ್ರೇಕ್ಫಾಸ್ಟ್ ಅದು ತಯಾರಿ ಆಗ್ತಾ ಉಂಟು ನೀವು ಬನ್ನಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೋಸ್ಕರ ನಮ್ಮ ಜೊತೆ ಫ್ರೆಂಡ್ಸ್ ಹಾಗೂ ನೀವು ನಾನು ಈ ವಿಡಿಯೋ ಮೊದಲನೇ ಸರಿ ನೋಡಿದಾದರೆ ನನ್ನ ಚಾನಲನ್ನು ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈಗ ನಮ್ಮದು ಬ್ರೇಕ್ಫಾಸ್ಟ್ ಅಂತೂ ಆಯಿತು ಈಗ ಇಲ್ಲಿ ನಾನು ನಮ್ಮ ಅತ್ತೆ ಹಾಗೂ ಮಾವನಿಗೋಸ್ಕರ ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೇನೆ ಇದು ಬ್ಲ್ಯಾಕ್ ಟೀನೂ ರೆಡಿ ಆಯಿತು ಈಗ ಇದನ್ನು ಅವರಿಗೆ ಮೊದಲು ಕೊಟ್ಟು ಬರೋಣ ಬ್ಲ್ಯಾಕ್ ಟೀ ಆಮೇಲೆ ನಮ್ಮದು ಚಹಾ ಮಾಡಲಿಕ್ಕೆ ರೆಡಿ ಮಾಡ್ತೇನೆ ನಮ್ಮದು ಹಾಲದ್ದು ಚಹ ಇಲ್ಲಿ ನೋಡಿ ನಾನೀಗ ಮಾಡ್ತಾ ಇರೋದು ಶುಂಠಿ ಹಾಕಿ ಚಹ ಅಂದರೆ ಜಿಂಜರ್ ಜಿಂಜರ್ ಅಕ್ಕಿ ಶುಂಠಿ ಅಂತಾನೆ ಹೇಳೋದಲ್ವ ಜಿಂಜರ್ಗೆ ಫ್ರೆಂಡ್ಸ್ ನಮಗೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಚಾಯ್ ಬೇಕು ನೋಡಿ ಇದಕ್ಕೆ ನಾನಿಲ್ಲಿ ಜಿಂಜರನ್ನು ಈ ಥರ ಜಚ್ಕೊಂಡಿಟ್ಟಿದ್ದೇನೆ ನೋಡಿ ಅಂದರೆ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಕೆಮ್ಮು ಉಂಟು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ ಇದರದ್ದು ಶುಂಠಿಯದ್ದು ರಸವೆಲ್ಲ ತೆಗೆದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಜೇನು ತುಪ್ಪ ಹಾಗೂ ಸ್ವಲ್ಪ ಹಾಕಿ ಇವ್ರಿಗೆ ಕೊಟ್ಟಿದ್ದೆ ಕೆಮ್ಮು ಅದರಲ್ಲಿ ಫಟ್ ಅಂತ ನಿಲ್ತದೆ ನೋಡಿ ಅದರಲ್ಲಿ ಉಳಿದಿದ್ದ ಶುಂಠಿಯನ್ನು ಚಾಯಿಯಲ್ಲಿ ಹಾಕಿದ್ದೇನೆ ಈಗ ನೋಡಿ ಇದು ನಂದು ಲವ್ ಬರ್ಡ್ಸದು ಹೊರಗಿಡುವ ಟೈಮ್ ಆಯ್ತು ಈ ಲವ್ ಬರ್ಡ್ಸನ್ನು ನಾನು ಬಿಸಿಲಲ್ಲಿ ಇರ್ತೇನೆ ಬೆಳಿಗ್ಗೆ ಅಂದ್ರೆ ಒಂದು ಹತ್ತು ಗಂಟೆ ಆಗುವಾಗ ಇಟ್ಟರೆ ಒಂದೆರಡು ಗಂಟೆ ತನಕ ಹೊರ ಹಾಗೇನೆ ಇರ್ತದೆ ಇದು ಎಲ್ಲಿ ಆಟ ಆಡ್ತಾ ಇರ್ತವೆ ಇವುಗಳು ನೋಡಿ ಇವುಗಳನ್ನು ಹೊರಗಡೆ ಇರೋದಿದ್ರೆಂತ ಕಿರಿಶ್ತವೆ ಬೆಳಿಗ್ಗೆನೆ ಇವುಗಳು ಇದಕ್ಕೆ ಸ್ವಲ್ಪ ನಾನು ಪಾಲಕ್ ಸೊಪ್ಪು ಹಾಕಿದ್ದೇನೆ ಇವತ್ತು ನಾನು ಯಾವತ್ತೂ ಅವಳಿಗೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೇತಿ ಸೊಪ್ಪು ಏನಾದರೂ ಇದರಲ್ಲಿ ಒಂದು ಸೊಪ್ಪನ್ನು ಹಾಕ್ತೇನೆ ನೋಡಿ ತುಂಬ ಇಷ್ಟಪಟ್ಟು ತಿಂತವೆ ಇವುಗಳು ಅಲ್ಲಿ ತನಗೆ ಈ ಕಾದರಿ ಇವುಗಳನ್ನು ಬಿಡ್ಬೇಕಲ್ವ ಇವಳಿಗೆಂತ ಅನ್ಯಾಯ ಮಾಡ್ತಾನೆ ಇವನಂತೂ ಇಲ್ಲಿ ಈಚೆ ಚಿದ್ರ ಮೇಲೆ ಎಲ್ಲ ಇಟ್ಟು ಅವುಗಳು ಹಾಡ್ತಾ ಇರ್ತವೆ ತುಂಬ ಟಿಸ್ಟ್ ಮಾಡಿಬಿಡ್ತಾನೆ ಈಗ ನೋಡಿ ನಂದು ಇಲ್ಲಿ ಮನೆಯದ್ದು ಎಲ್ಲ ಕೆಲಸ ಗುಡಿಸಿ ಉಡಿಸಿ ಎಲ್ಲ ಆಯಿತು ಈಗ ನಾನು ತಯಾರಿ ಮಾಡ್ತೇನೆ ಲಂಚದ್ದು ಲಂಚದ್ದು ತಯಾರಿ ಅಂದರೆ ಇವತ್ತು ನಮಗೆ ಲಂಚ್ಗೆ ಚಿಕನ್ ಕುಲ್ಫಾ ಹಾಗೂ ಹೀರೆಕಾಯಿ ಮೆಥಿ ಸೊಪ್ಪು ಹಾಕಿ ಪಲ್ಯ ಇದನ್ನು ಹೇಗೆ ಮಾಡೋದಂತ ನೋಡೋಣ ಅಂದರೆ ನಿಮಗೆ ನಾನು ತೋರಿಸ್ಕೊಡ್ತೇನೆ ಹೇಗೆ ಮಾಡೋದಂತ ಆದರೆ ಇದರ ಫುಲ್ ವೀಡಿಯೋ ಡೀಟೇಲ್ಸ್ ಆಗಿ ನಾನು ಇದಕ್ಕಿಂತ ಮೊದಲೇ ಶೇರ್ ಮಾಡಿದ್ದೇನೆ ಅದನ್ನು ಇನ್ನು ನೋಡಿಲ್ಲಂದರೆ ನೋಡ್ಕೊಂಡು ಬನ್ನಿ ಇಲ್ಲಿ ಮೊದಲಿಗೆ ಇಲ್ಲಿ ನಾನು ಈ ಥರ ಫ್ರೈ ಮಾಡ್ತೀನಿ ಈರುಳ್ಳಿ ಫ್ರೆಂಡ್ಸ್ ನೀವು ಈ ನನ್ನ ವಿಡಿಯೋ ಮೊದಲನೇ ಸಲ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ತನಕ ಅಲ್ಲಿ ತನಕ ಪದಾರ್ಥ ಆಗಲಿಕ್ಕೆ ಲೇಟ್ ಉಂಟು ಅಲ್ಲಿ ತನಕ ನಾನು ಕಾದನಿಗೆ ಮೊಸರನ್ನು ತಿನ್ನಿಸ್ತೇನೆ ಅವನು ತುಂಬ ಇಷ್ಟಪಡ್ತು ತಿಂತಾನೆ ಮೊಸರನ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ ಈ ಥರ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಬೇಕು ಇದು ಸೊಪ್ಪು ನೋಡಿ ಇದು ಸೊಪ್ಪು ಕುಲ್ಫಾ ಅಂತ ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡಿ ನನ್ಗೂ ಗೊತ್ತಿಲ್ಲ ಇದಕ್ಕೆ ಏನ್ ಹೇಳ್ತಾರಂತ ಊರಲ್ಲಿ ಎಲ್ಲ ಇರುವಾಗ ಇದನ್ನೆಲ್ಲ ತಿಂದಿರಲಿಲ್ಲ ಈ ಸೊಪ್ಪು ಎಲ್ಲ ನೋಡಿ ಇದು ಹೊಟ್ಟೆಗೆಲ್ಲ ತುಂಬಾ ತಂಪು ಅಂತಾರೆ ಈ ಸೊಪ್ಪು ಊರಲ್ಲಿರುವಾಗ ನನಗೆ ಗೊತ್ತಿರುವ ಸೊಪ್ಪು ಅಂದ್ರೆ ಪಾಲಕ್ ಸೊಪ್ಪು ಹಾಗೂ ನಮ್ಮ ತಿಮ್ಮರೆಯ ಸೊಪ್ಪು ಅಂತಾರೆ ನೋಡಿ ತಿಮ್ಮರೆಯ ಚಟ್ನಿ ಅದು ಅಂತೂ ಇಲ್ಲಿ ನಾ ಇಷ್ಟವರೆಗೂ ಆ ಸೊಪ್ಪನ್ನು ನೋಡಲಿಲ್ಲ ತಿಮ್ಮೆ ಹಾಗೂ ಒಂದು ಬಸ್ಸಾಲೆ ಹಾಗೂ ತ್ವಜಂಕ್ ಅಂತ ಹೇಳ್ತಾರೆ ನೋಡಿ ಮಳೆಗಾಲದಲ್ಲಿ ಎಲ್ಲದಾಗ್ತದೆ ಆ ಸೊಪ್ಪದ ಪಲ್ಯ ಇಷ್ಟು ಪಲ್ಯ ತಿಂದಿದ್ದೇನೆ ಆಮೇಲೆ ಇಲ್ಲಿ ಇರುವಂತ ಈ ಸೊಪ್ಪಿನ ಪಲ್ಯ ತಿನ್ನಲಿಲ್ಲ ಇಲ್ಲಿ ನೋಡಿ ಕುಲ್ಫಾ ಬಾಜಿ ಚುಕ್ಕ ಬಾಜಿ ಅಂಬಾಡಿ ಬಾಜಿ ಏನೆಲ್ಲ ಬಾಜಿ ಉಂಟು ಅದರ ಹೆಸರೇ ಮೊದಲನೇ ಸಲ ಕೇಳಬೇಕು ಆ ತರದ ಹೆಸರೆಲ್ಲ ನೋಡಿ ಇಲ್ಲಿ ಬಸ್ಸಲ್ಲಿ ಸೊಪ್ಪು ತ್ವಜಾಂಕಿ ತಿಮಾರೆ ಇದೆಲ್ಲ ಗೊತ್ತಿಲ್ಲ ಈ ಸೊಪ್ಪು ಗೊತ್ತಿರೋದು ನೋಡಿ ಫ್ರೆಂಡ್ಸ್ ಆದರೂ ಊರಲ್ಲಿ ಊರಲ್ಲಿರುವಂತಹ ಆ ತ್ವಜಾಂಕ ಸೊಪ್ಪಿನ ಪಲ್ಯ ಮಾಡ್ತಾರಲ್ವಾ ಫ್ರೆಂಡ್ಸ್ ಎಂತ ಟೇಸ್ಟ್ ಇರ್ತದೆ ಅದು ಅದನ್ನ ಈಗ ತಿನ್ನದೇ ಹತ್ತು ವರ್ಷ ಆಯ್ತು ನೆಕ್ಸ್ಟ್ ಟೈಮ್ ಮಳೆಗಾಲಕ್ಕೆ ಹೋದರೆ ನೋಡಬೇಕು ಸಿಕ್ತದ ಅಂತ ನಾವು ಹೋದಾಗಂತೂ ಊರಿಗೆಲ್ಲ ಹೋದಾಗ ಅಮ್ಮ ಅತ್ತೆ ಎಲ್ಲ ನಾವು ಯಾವುದೆಲ್ಲ ತಿನ್ಲಿಲ್ಲ ಅದನ್ನೆಲ್ಲಾ ಮಾಡ್ತಾರೆ ಪಾಪ ಈ ಉಪ್ಪಳ ಅಂತಾರೆ ನೋಡಿ ಅದನ್ನು ಮಾಡ್ತಾರೆ ಅದು ಎಂತ ಸೂಪರ್ ಟೇಸ್ಟಾಗಿ ಮಾಡ್ತಾರೆ ಅವರು ಅಂದರೆ ಆಮೇಲೆ ನಮಗೋಸ್ಕರ ಅವರು ಮಾವಿನ ಹಿಡಿಯನ್ನೆಲ್ಲಾ ಉಪ್ಪಲ್ಲಿ ಹಾಕಿಡ್ತಾರೆ ಆಮೇಲೆ ಹರ್ತಿಗಾಯಿ ಅಂತ ಹೇಳ್ತಾರೆ ಅದನ್ನು ಉಪ್ಪಲ್ಲಿ ಹಾಕಿಡ್ತಾರೆ ಮತ್ತೆ ಊರಲ್ಲೆಲ್ಲ ನಮ್ಮ ಊರಲ್ಲೆಲ್ಲ ಮೀನು ತಿನ್ನೋದು ಜಾಸ್ತಿ ಅಲ್ವಾ ಈ ಥರ ಜಾಸ್ತಿ ಈ ಪಲ್ಯ ಪಲ್ಯ ಈ ಥರ ಮಿಕ್ಸ್ ಮಾಡಿ ಮಾಡೋದಿಲ್ಲ ತರಕಾರಿಯಲ್ಲೆಲ್ಲ ಇಲ್ಲಿ ಎಲ್ಲಕ್ಕೂ ತರಕಾರಿಗೆ ಮಟನ್ ಚಿಕನ್ ಮಿಕ್ಸ್ ಮಾಡಿ ಮಾಡ್ತಾರೆ ಇಲ್ಲಿಯ ಲೆಕ್ಕದಲ್ಲಿ ಇಲ್ಲಿ ತುಂಬ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಅಲ್ಲಿ ಆದರೂ ತಿನ್ಲಿಕ್ಕೆ ಆಗೋದಿಲ್ಲ ಅದೆಲ್ಲ ಅಲ್ಲಿ ಬೇಕು ಅಂದರೆ ಮೀನು ನಮ್ಮ ಮೀನಿಲ್ಲ ಅಂದರೆ ಅಲ್ಲಿ ಒಂದು ದಿವಸನೂ ಆಗೋದಿಲ್ಲ ನಮ್ಮ ಅಮ್ಮನಿಗಂತೂ ಅದೇ ಥರ ಡೈಲಿ ಮೀನು ಬೇಕು ಮರ ಅವ್ರು ಒಂದು ದಿವಸ ಮೀನು ಇಲ್ಲದಿದ್ದರೆ ಇವತ್ತೇನು ತರಕಾರಿ ಊಟ ಅಂತಾರೆ ಫ್ರೆಂಡ್ಸ್ ನೀವು ಈ ಥರನೇ ಮೀನು ಪ್ರಿಯರಾದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಳ್ಳಿ ಇವನಿಗೆ ಮೊದಲು ಊಟ ಮಾಡಿಸ್ತೇನೆ ಈಗ ಇವನು ತುಂಬ ಪೋಕಿರಿ ಮಾಡ್ತಾ ಇದ್ದಾನೆ ನಾನು ಕಿಚನಲ್ಲಿ ಇರುವಾಗ ಇಲ್ಲಿ ನೋಡಿ ಎಲ್ಲ ನೀರೆಲ್ಲ ಚೆಲ್ಲಿ ಇಟ್ಟಿದ್ದಾನೆ ಏನೆಲ್ಲ ತಂದು ನೋಡಿ ಇದು ನೋಡಿ ಇದು ಎದರಲ್ಲಿ ಬೇಕೇ ಬೇಕು ಇಲ್ಲಾಂದ್ರೆ ಊಟನೇ ಸೇರೋದಿಲ್ಲ ಇವನಿಗೆ ಒಂದೊಂದು ಊಟ ಆದ್ರೆ ಇವನು ನಿದ್ದೆ ಮಾಡ್ತಾರೆ ಇವನು ನಿದ್ದೆ ಮಾಡಿದ ಮೇಲೆ ನಾನು ಸ್ವಲ್ಪ ಫ್ರೀ ಆಗಿ ಇಡ್ತೇನೆ ನೋಡಿ ಈಗ ನೋಡಿ ನಂದು ಇಲ್ಲಿ ರೆಡಿ ಆಗಿದೆ ಚಿಕನ್ ಗುಲ್ಫಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈ ಥರ ಆಗಬೇಕು ಇದು ಇದು ಗದ್ದೆಯಲ್ಲೆಲ್ಲ ಇರ್ತದೆ ಅಂತ ಅನಿಸ್ತದೆ ಈ ಸೊಪ್ಪು ಈಗ ನಾನು ಇಲ್ಲಿ ತಯಾರಿ ಮಾಡ್ತೇನೆ ಹೀರೆಕಾಯಿ ಪಲ್ಯ ಮಾಡಲಿಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲಿಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತೇನೆ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಿ ಮೇಥಿ ಸೊಪ್ಪು ಹಾಕಿ ಇದನ್ನು ರೆಡಿ ಮಾಡ್ಕೋತೇನೆ ಇದು ನಾನು ಮಾಡೋದು ಸಿಂಪಲ್ ಆಗಿ ಎಲ್ಲರೂ ಮಾಡುವಂಥ ಶೈಲಿಯಲ್ಲೇ ಮಾಡ್ತಾ ಇರೋದು ಏನು ಸ್ಪೆಷಲಾಗಿ ಮಾಡ್ತಾ ಇಲ್ಲ ನಮ್ಮ ಊರಲ್ಲಾದರೆ ಇದ್ರ ಮೇಲೆ ತೆಂಗಿನಕಾಯಿಯನ್ನು ಹಾಕ್ತಾರೆ ನೋಡಿ ತೆಂಗಿನಕಾಯಿ ತುರ್ಕೊಂಡು ತುರಿದು ಹಾಕ್ತಾರೆ ನೋಡಿ ಇಲ್ಲಿ ತೆಂಗಿನಕಾಯಿ ಹಾಕೋದಿಲ್ಲ ನಾನು ಅದೇ ಥರ ಸಿಂಪಲಾಗಿ ಮಾಡೋದು ಇಲ್ಲಿಯದ್ದು ಪದಾರ್ಥ ಮಾಡೋದು ಹಾಗೂ ಊರಲ್ಲಿರುವ ಪದಾರ್ಥಕ್ಕೆ ಎಷ್ಟು ಡಿಫ್ರೆಂಟ್ ಅಂದರೆ ತುಂಬಾ ಚೇಂಜಸ್ ಉಂಟು ಫ್ರೆಂಡ್ಸು ಊರಲ್ಲಿರುವ ಪದಾರ್ಥ ನಾನು ಇಲ್ಲಿ ಮಾಡಲಿಕ್ಕೆ ಹೋದರೆ ಅದರ ಟೇಸ್ಟೇ ಬರೋದಿಲ್ಲ ಇಲ್ಲಿ ಟೇಸ್ಟೇ ಬೇರೆಯಾಗಿ ಹೋಗ್ತದೆ ನೋಡಿ ಫ್ರೆಂಡ್ಸ್ ಈಗಂತೂ ರೆಡಿ ಆಗ್ತಾ ಉಂಟು ಮತ್ತೆ ನಮ್ದು ಇಲ್ಲಿ ಊಟನೂ ಲೇಟೆ ಅಂದ್ರೆ ನಾಲ್ಕು ಗಂಟೆ ಆಗ್ತದೆ ಒಮ್ಮೊಮ್ಮೆ ಐದು ಗಂಟೆ ಒಮ್ಮೊಮ್ಮೆ ನಾಲ್ಕೂವರೆ ಆತರ ಅಂದ್ರೆ ತುಂಬ ಲೇಟಾಗಿ ಆಗೋದ್ರಿಂದ ನಮ್ದು ಲಂಚ್ ಲೇಟಾಗಿ ಆಗೋದು ರಾತ್ರಿ ಡಿನ್ನರ್ ಲೇಟಾಗಿ ಆ ಆತರ ಇದೆಲ್ಲ ಆದಾಗ ಊರದ್ದೆಲ್ಲ ತುಂಬಾನೇ ನೆನಪಾಗ್ತದೆ ನೋಡಿ ಇಲ್ಲಿಯದ್ದು ಎಲ್ಲ ಪದಾರ್ಥ ಮಾಡುವಾಗ ನನಗೆ ಇಲ್ಲಿಯದ್ದು ಸ್ಪೆಷಲ್ ಆಗಿರುವಂಥ ಪದಾರ್ಥ ಮಾತ್ರ ಇಷ್ಟವಾಗೋದು ಊರಲ್ಲಿರುವ ಈ ಮೀನಿನ ಸಾರಿನ ಪರಿಮಳ ಅಂತೂ ಅರಿ ಎಂಥ ಟೇಸ್ಟ್ ಮರೆಯೋದು ಅದರದ್ದು ಖಾಲಿ ಸಾರಲ್ಲೇ ಊಟ ಮಾಡ್ಬೌದು ಆ ಥರ ಇರ್ತದೆ ನಾವು ಊರಿಗೆ ಹೋಗುವಾಗ ನಮ್ಮ ಅಕ್ಕನೂ ಅದೇ ಥರ ನನ್ನ ಅಕ್ಕನೂ ಬಾಂಬೆಯಲ್ಲಿರೋದು ಅವಳು ಅದೇ ಥರ ಊರಿಗೆ ಬಂದಾಗ ಖಾಲಿ ಮೀನನ್ನು ಸಾರಿದ್ರೆ ಸಾಕು ಊಟ ಮಾಡ್ತಾರೆ ಫ್ರೆಂಡ್ಸ್ ನಾನು ನನ್ನ ಬ್ಲಾಗ್ ನಿಲ್ಲಿಗೆ ಕೊನೆಗೊಳಿಸ್ಕೊಳ್ಳೋಣ ಅಂತ ಇದ್ದೇನೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ನಿಮ್ಮ ಫುಲ್ ಸಪೋರ್ಟ್ ನಮಗೆ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ನಮಗೆ ನೀವು ಸಪೋರ್ಟ್ ಮಾಡಿ ನನ್ನ ಈ ಪುಟ್ಟ ಬ್ಲಾಗನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ನಾವಿನ್ನು ಭೇಟಿಯಾಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಟಾಟಾ ಬೈ ಬಾಯ್ ಟೇಕ್ ಕೇರ್